ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರಿಗೂ ಮುಂಜಾನೆ ವಂದನೆಗಳು. ವಾಲ್ಯೂಮ್ 6 ನೂತನ ಸೃಷ್ಟಿ ಅಧ್ಯಾಯ 1 ಪುಟ 31. ಯಾವುದೇ ಪ್ರಾಣಿಗಳಿಗೂ ಬುದ್ಧಿವಂತಿಕೆಯಿಂದ ಮಾತನಾಡಲು ಕಲಿಸಲು ಸಾಧ್ಯವಿಲ್ಲ. ಈ ಹೇಳಿಕೆಗೆ ಗಿಣಿಗಳು ಹೊರತಲ್ಲ, ಯಾಕೆಂದರೆ ಅದರ ಮಾತುಗಳು ಅದಕ್ಕೆ ಅರ್ಥವಾಗದ ರೀತಿಯಲ್ಲಿ ಕೇವಲ ಶಬ್ದಗಳ ಪುನರುಚ್ಚಾರ ಮಾಡುತ್ತದೆ. ಒಂದು ಪ್ರಾಣಿಯನ್ನು ಓದಲು ಅಥವಾ ಬುದ್ಧಿಪೂರ್ವಕವಾಗಿ ಯಾವುದಾದರೂ ಉಪನ್ಯಾಸವನ್ನಾಗಲಿ ಪ್ರಸಂಗವನ್ನಾಗಲಿ ಕೇಳುವಂತೆ ಮಾಡುವುದು ಮತ್ತೂ ಸಾಧ್ಯವಿಲ್ಲ. ಮತ್ತೊಂದೆಡೆ, ಬೇರೆ ರೀತಿಯ ಸಾಹಿತ್ಯವುಳ್ಳ ಗ್ರಂಥವಾದ ಸತ್ಯವೇದವು ಅತ್ಯುನ್ನತ ಮಟ್ಟದ ಸಂಗೀತದ ಸಾಲುಗಳನ್ನು ಹಿಂದೆಂದೂ ಬರೆಯದ ವಾಕ್ಚಾತುರ್ಯವನ್ನು ಹೊಂದಿದ್ದು, ದೇವರ ಮತ್ತು ಭವಿಷ್ಯದ ಸಂಗತಿಗಳ ಬಗ್ಗೆ ಸದಾ ಮನಸ್ಸಿಗೆ ತೆಗೆದುಕೊಳ್ಳುವ ರೀತಿಯ ಅತ್ಯಂತ ಗಂಭೀರವಾದ ಹೇಳಿಕೆಗಳನ್ನು ನೀಡುವುದಾಗಿದ್ದು, ಪ್ರಪಂಚದ ಹೆಚ್ಚು ಕಡಿಮೆ ಎಲ್ಲ ಭಾಷೆಗಳಿಗೂ ತರ್ಜುಮೆಗೊಂಡಿದ್ದು, ಆ ಎಲ್ಲ ಭಾಷೆಗಳಲ್ಲಿಯೂ ಸೂಕ್ತವಾದ ಮಾತಿನ ಶೈಲಿಯನ್ನು ಪಡೆದು ಅದರ ಭಾವನೆಗಳನ್ನು ಪರಿಣಾಮಕರವಾದ ರೀತಿಯಲ್ಲಿ ತಿಳಿಸಬಲ್ಲದಾಗಿದೆ. ಈ ರೀತಿಯಲ್ಲಿ ಅತ್ಯುನ್ನತ ಮಟ್ಟದ ಬೌದ್ಧಿಕ ದೃಷ್ಟಿಕೋನದಿಂದ ನೋಡಿದ್ದಲ್ಲಿ ಪ್ರಾಣಿ ಸೃಷ್ಟಿಯಲ್ಲಿ ಮಾನವನ ಅಪೂರ್ವತೆಯು ಎದ್ದು ಕಾಣುತ್ತದೆ. ಭೌತಿಕವಾಗಿ ಆತನು ತನ್ನ ಕಾಲ ಮೇಲೆ ತಾನೇ ನಿಲ್ಲುತ್ತಾನೆ. ಮಾನವನು ಸೇರಿರುವ ವೈಜ್ಞಾನಿಕ ಪ್ರಕಾರ ಹೆಸರು ಹೋಮೋ, ಅಂದರೆ ಜಾತಿ ಹೋಮೋ ಸೇಫಿಯನ್ಸ್. ಅದೊಂದು ಮಾನವ ವಿವೇಕದಿಂದ ಬಂಧಿಸಲ್ಪಟ್ಟ ಮಾನವ ಚೌಕಟ್ಟು. ಸ್ವತಂತ್ರವಾಗಿ ಸ್ವಾಭಾವಿಕ ಆಯ್ಕೆಯ ಬಗ್ಗೆ ಶೋಧನೆಗಳನ್ನು ನಡೆಸಿದ ಆಲ್ಫ್ರೆಡ್ ರಸೆಲ್ ವೆಲ್ಲೆಸ್ ಎಂಬುವವರು ಅದನ್ನು ಡಾರ್ವಿನ್ನಿನ ಕಾಲದಲ್ಲಿಯೇ ಪ್ರಕಟಿಸಿದರು. ಅದರಲ್ಲಿ ಅವರು ಮಾನವ ವಿವಿಧ ರೀತಿಯ ದೈಹಿಕ ವೈಚಿತ್ರ್ಯತೆಗಳ ದೃಷ್ಟಾಂತಗಳನ್ನು ನೀಡಿದ್ದಾರೆ. ಇವುಗಳು ಸ್ವಾಭಾವಿಕ ಆಯ್ಕೆಗಳಿಂದ ಮಾತ್ರ ಬಂದಿರಲಿಕ್ಕಿಲ್ಲ, ಆದರೆ ಅದು ಒಂದು ಶ್ರೇಷ್ಠ ನಿರ್ದೇಶನ ಶಕ್ತಿಯ ಪಾರುಪತ್ಯದ ಕಡೆಗೆ ಪ್ರತಿಭಟಿಸಲಾಗದ ರೀತಿಯಲ್ಲಿ ಸೂಚಿಸುತ್ತದೆ. ವಸ್ತುಗಳು ಮತ್ತು ಆಯುಧಗಳು, ಕ್ಲಾತ್ಸ್ ಅಂಡ್ ಟೂಲ್ಸ್, ಇವುಗಳಲ್ಲಿ ಆತನು ಮಾನವನಿಗೆ ಯಾವುದೇ ಪ್ರಕೃತಿದತ್ತವಾದ ಹೊದಿಕೆ ಇಲ್ಲದಿರುವುದನ್ನು ಎತ್ತಿ ಹೇಳುತ್ತದೆ. ಎಲ್ಲ ಪ್ರಾಣಿಗಳಲ್ಲಿ ಮನುಷ್ಯನು ಮಾತ್ರವೇ ಬಟ್ಟೆಗಳನ್ನು ಧರಿಸುತ್ತಾನೆ. ಆತನು ಗಿಡದಿಂದ ನೂಲನ್ನು ತೆಗೆದು ಹಾಸಿ ಕಂಬಳಿಯನ್ನಾಗಿ ಅಥವಾ ಪ್ರಾಣಿಗಳ ಚರ್ಮವನ್ನು ಸುಲಿದು ತನ್ನ ನಗ್ನ ದೇಹವನ್ನು ತಂಪಾದ ವಾತಾವರಣದಿಂದ ರಕ್ಷಿಸಲು ಉಪಯೋಗಿಸುತ್ತಾನೆ. ಹಕ್ಕಿಗಳಿಗೆ ಪುಕ್ಕಗಳಿವೆ, ಕುರಿಗಳಿಗೆ ಉಣ್ಣೆ ಇದೆ, ಇತರ ಪ್ರಾಣಿಗಳಿಗೆ ತಮ್ಮ ದೇಹವನ್ನು ರಕ್ಷಿಸಿಕೊಳ್ಳುವ ಮಟ್ಟಿನ ತುಪ್ಪಳವಿದೆ. ಮಾನವನಿಗೆ ಮಾತ್ರ ಇದ್ಯಾವುದೂ ಇಲ್ಲ, ಆದರೆ ಅವುಗಳನ್ನು ಆತನು ತನ್ನ ಬುದ್ಧಿವಂತಿಕೆಯಿಂದ ತಯಾರಿಸಿಕೊಳ್ಳುತ್ತಾನೆ. ನಾವು ಸ್ವಲ್ಪ ಹೊತ್ತು ನಿಧಾನವಾಗಿ ಕುಳಿತು ಯೋಚಿಸಿದ ಹೊರತು ನಮಗೆ ಮನುಷ್ಯರು ತಮ್ಮ ಬಟ್ಟೆಯನ್ನು ಪಡೆದುಕೊಳ್ಳುವ ಪ್ರಯತ್ನದಲ್ಲಿ ಎಷ್ಟರ ಮಟ್ಟಿನ ಬುದ್ಧಿವಂತಿಕೆ ಅಡಕವಾಗಿದೆ ಎಂಬುದನ್ನು ನಮಗೆ ತಿಳಿದು ಬರಲಿಕ್ಕಿಲ್ಲ. ಇತರ ಪ್ರಾಣಿಗಳ ಚರ್ಮವನ್ನು ನಿಲುವಂಗಿಯಾಗಿ ಪಡೆಕೊಳ್ಳುವ ಸಾಧಾರಣ ವಿಷಯದಲ್ಲಿಯೂ ಆತನು ಪೂರ್ವಭಾವಿಯಾಗಿ ಓರ್ವ ಆಯುಧ ಸಂಶೋಧಕನಾಗುವುದು ಅನಿವಾರ್ಯವಾಯಿತು. ಯಾವುದೇ ಪ್ರಾಣಿಯ ಚರ್ಮವನ್ನು ಕೆಲವು ರೀತಿಯ ಚಾಕುವಿಲ್ಲದೆ ಸುಲಿಯಲಾಗದು. ಇದು ಆಯುಧ ಉಪಯೋಗಿಸುವ ಪ್ರಾಣಿ ಎಂಬ ಮಾನವನ ಮತ್ತೊಂದು ಉತ್ತಮವಾದ ಅರ್ಥವಿವರಣೆಗೆ ನಮ್ಮನ್ನು ನಡೆಸುತ್ತದೆ. ಆಯುಧವನ್ನು ಉಪಯೋಗಿಸುವ ಹತ್ತಿರದ ಸಮೀಪಿಸುವಿಕೆಯನ್ನು ನಾವು ಆನೆ ಮತ್ತು ಮಂಗಗಳಲ್ಲಿ ಕಾಣಬಹುದು. ಆನೆ ತನ್ನ ಸೊಂಡಲಿನಿಂದ ಪೊದೆಗಳೊಳಗೆ ತೂರಿಸಿ ತಾನು ಒಳಹೊಕ್ಕಲು ಸ್ಥಳ ಮಾಡಿಕೊಳ್ಳುತ್ತದೆ. ಮಂಗವು ಬಾಗಿಲಿನಿಂದ ಇಣುಕಲು ಒಂದು ಕೋಲನ್ನು ಉಪಯೋಗಿಸುವುದು ತಿಳಿದಿದೆ, ಆದರೆ ಯಾವುದೇ ಪ್ರಾಣಿಗೆ ಆಯುಧವನ್ನು ರೂಪಿಸಲು ತಿಳಿಯದು. ಆದರೆ ಯಾವುದೇ ಪಂಗಡಕ್ಕೆ ಸೇರಿದ ಮನುಷ್ಯನಾದರೂ ಬಹಳ ಕುತೂಹಲಕಾರಿಯಾದ ಮತ್ತು ತೊಡಕಾದ ಆಯುಧವನ್ನು ರೂಪಿಸುವ ಬುದ್ಧಿವಂತಿಕೆಯಲ್ಲಿ ಕಡಿಮೆ ಇಲ್ಲ. ಅತ್ಯಂತ ಕೆಳಮಟ್ಟದ ಜನಾಂಗದವರ ಸಣ್ಣ ದೋಣಿಗಳು ಸಹ ಬಹು ಪ್ರಾವೀಣ್ಯತೆಯಿಂದ ಮಾಡಲಾಗಿದ್ದು ಅವರ ಅಗತ್ಯತೆಗಳಿಗೆ ತಕ್ಕಂತೆ ಸಮರ್ಪಕವಾಗಿ ಹೊಂದಿಸಿಕೊಳ್ಳಲಾಗುತ್ತದೆ. ಕೆತ್ತಿದ ಚಕಮಕಿ ಕಲ್ಲಿನ ಉಪಕರಣವು ದೂರದೃಷ್ಟಿಯುಳ್ಳ ಒಲವಿನ ಪಾಲನೆಯನ್ನು ಮತ್ತು ಅದನ್ನು ಕೆತ್ತಲು ಹೆಚ್ಚಿದ ಕೌಶಲ್ಯದ ಅವಶ್ಯಕತೆಗಳನ್ನು ತೊಡಗಿಸಿಕೊಂಡಿರುತ್ತದೆ. ಅನಾಗರಿಕ ಜನಾಂಗಗಳು ತಮ್ಮ ಇಚ್ಛೆಯಂತೆ ಬೆಂಕಿಯನ್ನು ಕಲ್ಲುಗಳ ತಿಕ್ಕಾಟದ ಮೂಲಕ ಪಡೆಕೊಳ್ಳಲು ಪ್ರಯೋಗಿಸಿದ ಚತುರತೆಯ ಪದ್ಧತಿಯು ನಾಗರಿಕತೆಗೆ ಖ್ಯಾತಿಯನ್ನು ತಂದುಕೊಟ್ಟಿದೆ. ಆದರೆ ಸಮಯದಲ್ಲಿ ಧನಸ್ಸು, ಕವಣೆ ಮತ್ತು ತಿರುಗುಬಾಣ ಮುಂತಾದವುಗಳ ಪ್ರಯೋಗವು ಮಾನವನ ಮೇಲ್ಮಟ್ಟದ ಸೃಷ್ಟಿಸುವ ಶಕ್ತಿಯನ್ನು ತೋರಿಸಿಕೊಡುತ್ತದೆ. ಇದರೊಂದಿಗೆ ಬೇರೆ ಯಾವ ಪ್ರಾಣಿ ಜೀವಿಗಳನ್ನು ಹೋಲಿಸುವಂತಿಲ್ಲ. ಸಂಗೀತ ಸಾಮರ್ಥ್ಯ, ಕೆಪಾಸಿಟಿ ಫಾರ್ ಮ್ಯೂಸಿಕ್, ಇದಲ್ಲದೆ ವೇರಿಯನ್ಸ್ ಎಂಬಾತನು ಸ್ವಾಭಾವಿಕ ಆಯ್ಕೆಯಿಂದ ಉಂಟು ಮಾಡಬಹುದಾದ ಯಾವುದಕ್ಕೂ ಹೆಚ್ಚಾಗಿ ಮಾನವ ಸ್ವರವನ್ನು ಎತ್ತಿಹಿಡಿಯುತ್ತಾನೆ. ಮಂಗಗಳ ಆತ್ಮದಲ್ಲಿ ಸಂಗೀತವಿಲ್ಲ ಮತ್ತು ಅವುಗಳ ಸ್ವರದಲ್ಲಿ ಸಂಗೀತದ ಶಕ್ತಿ ಇಲ್ಲ, ಆದರೆ ಈ ಕೆಳದರ್ಜೆಯ ಮಾನವ ಜನಾಂಗಗಳಲ್ಲಿ ಇವೆರಡೂ ಇರುತ್ತದೆ. ದೇವರು ಈ ವಾಕ್ಯವನ್ನು